ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರಾಗಿರೋ ರಸಮ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗಂತ ನೋಡೋಣ. ನೋಡಿ, ಫಸ್ಟು ನಾವು ಒಂದು ಮಿಕ್ಸಿ ಜಾರ್ ಎತ್ಕೊಳ್ಳೋಣ. ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಮೆಣಸು ಪೆಪ್ಪರ್ ಹಾಕ್ಕೊಳ್ಳೋಣ. 1 ಟೇಬಲ್ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಬೆಳ್ಳುಳ್ಳಿ, 1-5 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು. ಇದೆಲ್ಲ ಸ್ವಲ್ಪ ತೆರಿ ತೆರಿಯಾಗಿ ಪೌಡ್ರ್ ಮಾಡ್ಕೊಬರೋಣ. ಬನ್ನಿ ನೋಡಿ, ಈ ಥರ ನುಣ್ಣಗಾಗಲ್ಲ, ಈ ಥರ ತೆರಿ ತೆರಿಯಾಗಿ ಮಾಡಿಟ್ಕೊಳ್ಳಿ. ಇವಾಗ ನಾವು ಇದನ್ನ ಸೈಡಲ್ಲಿ ಇಟ್ಬಿಟ್ಟು ಒಂದು ಚಿಕ್ಕದಾಗಿರೋ ಬೌಲ್ ತೊಗೊಳ್ಳೋಣ. ಬೌಲ್ಗೆ ನೋಡಿ, ಒಂದಿಷ್ಟು ದಪ್ಪ ಹುಣ್ಸೆನ ಹಾಕ್ಕೊಳ್ಳೋಣ. ಹುಣ್ಸೆನ ಹಾಕಾದ್ಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಕಿವುಚಬೇಕು. ನೋಡಿ, ಈ ಥರ ಕಿವುಚಿ ಈ ಥರ ಸಿಪ್ಪೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ಅದಾದಮೇಲೆ ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋ 3 ಟೊಮೊಟೊ ಹಾಕ್ತಾಯಿದ್ದೀನಿ. ಹಸಿ ಟೊಮೊಟೊನೇ ನಾನೇನು ಬೇಯಿಸೋಕ್ಕೋಗಿಲ್ಲ. ಅದನ್ನ ಚೆನ್ನಾಗಿ ಕೈ ಹಾಕಿ ಕಿವುಚ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕಿವುಚ್ಕೊಳ್ಳಿ. ಈ ಥರ ಕಿವುಚ್ಕೊಂಡಾದ್ಮೇಲೆ ಸೈಡಲ್ಲಿ ಇಟ್ಬಿಟ್ಟು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಬನ್ನಿ, ಸ್ಟೌ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ 4-5 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ 1/2 ಟೇಬಲ್ಸ್ಪೂನಷ್ಟು ಸಾಸಿವೆ ಹಾಕೋಣ. ಸಾಸಿವೆ ಸಿಡಿತಾ ಇದ್ದಾಗಲೇ 1/4 ಒಣಮೆಣಸಿನ್ಕಾಯಿ, 1 ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದಿಷ್ಟು ಹಾಕಾದ್ಮೇಲೆ ನಾವು ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳೋಣ. ಇದು ಹಾಕಾದ್ಮೇಲೆ ನೋಡಿ, ಒಂದು ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ 1-2 ನಿಮಿಷ ಫ್ರೈ ಆಗಲಿ. ನೋಡಿ, ಫ್ರೈ ಆಗಿದೆ. ಇವಾಗ ನಾವು ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ, ಮತ್ತು 1 ಚಿಟಿಕೆಯಷ್ಟು ಅರಶಿನದ ಪುಡಿ ಹಾಕ್ಕೊಳ್ಳೋಣ. ಇವಾಗ ನಾವು ಒಂದು ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಕಿವುಚಿಟ್ಕೊಂಡಿದ್ವಲ್ಲ ಹುಣ್ಸೆನು ಮತ್ತು ಟೊಮೊಟೊ ಅದು ಹಾಕ್ಕೊಳ್ಳೋಣ. ಅದು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಆಯಿತಾ, ನೋಡಿ, ನೀರು ಹಾಕಾದ್ಮೇಲೆ ಒಂದು ಸೌಟು ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ. ನೋಡಿ, ಮಿಕ್ಸ್ ಮಾಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಾದ್ಮೇಲೆ ನೋಡಿ, ಇವಾಗ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಇದಿಷ್ಟು ಹಾಕಾದ್ಮೇಲೆ ನೋಡಿ, ಸೈಡಲ್ಲೆಲ್ಲ ಈ ಥರ ನೊರೆ ಥರ ಬರಬೇಕು, ಸಾಕು. ಆಯಿತಾ, ರಸ ಜಾಸ್ತಿ ಕುದಿಯೋಕೆ ಹೋಗ್ಬಾರ್ದು. ಈ ಥರ ನೊರೆ ಥರ ಬಂದಿದ ತಕ್ಷಣ ಸ್ಟೌ ಆಫ್ ಮಾಡಿ. ನೋಡಿ ಫ್ರೆಂಡ್ಸ್, ಸೂಪರಾಗಿರೋ ರಸಮ್ ರೆಡಿ ಆಗಿದೆ. ಈ ವಿಡಿಯೋ ಏನಾದರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮರೀದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.